ಐಪಿಎಲ್ನಲ್ಲಿ ಆಡಿದ ಎರಡೇ ಎರಡು ಪಂದ್ಯದಲ್ಲಿ ಸಾಕಷ್ಟು ಕ್ರೇಜ್ ಹುಟ್ಟಿಸಿದ ಪ್ಲೇಯರ್ ಅಂದ್ರೆ ಅದು ಸಿಎಸ್ಕೆ ಆಟಗಾರ ಶಿವಂ ದುಬೆ. ಶಿವಂ ದುಬೆ ಬ್ಯಾಟ್ ಹಿಡಿಯುವ ರೀತಿ, ಬಾರಿಸುವ ಸಿಕ್ಸರ್, ಬೀಸುವ ಬೌಂಡ್ರಿ, ಬಾಲ್ ಲೀವ್ ಮಾಡುವ ಸ್ವರೂಪ, ಎಲ್ಲವೂ ಸಿಕ್ಸರ್ ಸಿಂಗ್ ಎಂದೇ ಫೇಮಸ್ ಆಗಿರೋ ಯುವರಾಜ್ ಸಿಂಗ್ ಅವರನ್ನ ಡಿಟ್ಟೋ ಕಾಪಿ ಪೇಸ್ಟ್ ಮಾಡಿದಂತಿದೆ. ದುಬೆ ಬ್ಯಾಟಿಂಗ್ ಮಾಡ್ತಿದ್ರೆ ಅವರ ಮ್ಯಾನರಿಸಮ್ ನೋಡ್ತಾ ಇದ್ರೆ ನಿಜಕ್ಕೂ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಯಾವತ್ತೂ ಮಿಸ್ ಮಾಡಿಕೊಳ್ಳುವ ಯುವರಾಜ್ ಸಿಂಗ್ ಯೆಲ್ಲೋ ಜರ್ಸಿಯಲ್ಲಿ ಪ್ಯಾಡ್ ಕೊಟ್ಕೊಂಡು ಬ್ಯಾಟ್ ಹಿಡಿದಂತೆಯೇ ಭಾಸವಾಗುತ್ತೆ. ತನ್ನ ಸ್ಟೈಲು, ಮ್ಯಾನರಿಸಮ್, ಬಾಡಿ ಲ್ಯಾಂಗ್ವೇಜ್ ಮೂಲಕ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟವಾಗಿರೋ ಈ ಶಿವಂ ದುಬೆ ಯಾರು, ಫೀಲ್ಡ್ನಲ್ಲಿ ಅಬ್ಬರಿಸೋ ಶಿವಂ ದುಬೆಯ ಲೌಕಹಾನಿ ಹೇಗೆ ಶುರುವಾಯಿತು ಎಂಬ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಹೇಳ್ತೇನೆ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸಿಎಸ್ಕೆ ಟೀಮ್ನಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗ್ತಿರೋ ಬ್ಯಾಟ್ಸ್ಮನ್ ಅಂದ್ರೆ ಅದು ಶಿವಂ ದುಬೆ. ಈ ಐಪಿಎಲ್ ಹೀರೋ ಪರ್ಸನಲ್ ಲೈಫ್ ಕೂಡ ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಇಲ್ಲ. ಒಂದು ಕಡೆ ಕ್ರಿಕೆಟು, ಮತ್ತೊಂದು ಕಡೆ ಪ್ರೀತಿಸಿದ ಹುಡುಗಿ, ಜಾತಿ ಧರ್ಮದ ಸಂಕೋಲೆ, ಜನರ ಚುಚ್ಚು ಮಾತು, ನಂತರ ಶಿವಂ ದುಬೆ ಪ್ರೀತಿಗೆ ಹೆತ್ತವರ ಸಪೋರ್ಟ್, ಹೀಗೆ ಒಂದು ಫಿಲ್ಮ್ ಸ್ಟೋರಿ ರೀತಿಯಲ್ಲೇ ಇದೆ ದುಬೆಯ ಲೌಕಹಾನಿ. ಶಿವಂ ದುಬೆಗೆ ಕ್ರಿಕೆಟ್ ಅಂದ್ರೆ ಜೀವ. ಕ್ರಿಕೆಟ್ನಲ್ಲಿ ಇನ್ನೇನು ಕೆರಿಯರ್ ಬಿಲ್ಡ್ ಆಗ್ತಾ ಇತ್ತು ಅನ್ನೋವಾಗ ಶಿವಂ ಹೃದಯದ ಬಾಗಿಲು ತೆರೆದು ಒಳಗೆ ಬಂದವರೇ ಅಂಜುಮ್ ಖಾನ್. ಅಂಜುಮ್ ಖಾನ್ ಉತ್ತರ ಪ್ರದೇಶದ ಅಲಿಗಢ ವಿಶ್ವವಿದ್ಯಾನಿಲಯದಲ್ಲಿ ಲಲಿತ ಕಲೆ ವಿಭಾಗದಲ್ಲಿ ಪದವಿ ಪಡೆದಿದ್ದಾರೆ. ದುಬೆ ಮತ್ತು ಅಂಜುಮ್ ಲವ್ನಲ್ಲಿ ಬಿಡ್ತಾರೆ. ಮನಸ್ಸುಗಳ ಮಾತು ಮಧುರ ಎಂಬಂತೆ ಪರಸ್ಪರ ತುಂಬಾ ಹತ್ತಿರವಾಗ್ತಾರೆ. ಆಗಲೇ ಇಬ್ಬರಿಗೂ ಟೆನ್ಷನ್ ಶುರುವಾಗುತ್ತೆ. ಲವ್ ಮಾಡಿದ್ದಾಯ್ತು, ಆದರೆ ಜಾತಿ ವಿಚಾರ ಬಿಡಿ, ಇದು ಧರ್ಮದ ವಿಚಾರ. ಹೀಗಾಗಿ ಲವ್ ಬರ್ಡ್ಸ್ ಹಲವು ವರ್ಷಗಳ ಕಾಲ ಪರಸ್ಪರ ಡೇಟಿಂಗ್ನಲ್ಲೇ ಕಾಲ ಕಳೀತಾರೆ. ಇಬ್ರು ತಮ್ಮ ಪ್ರೀತಿಯನ್ನ ಎಲ್ಲರಿಂದ ಮುಚ್ಚಿಟ್ಟಿರ್ತಾರೆ. ಮದುವೆಗೂ ಮುನ್ನ ಇಬ್ರು 1 ವರ್ಷ ಡೇಟಿಂಗ್ ನಡೆಸಿದ್ರು. ಆದ್ರೆ ಈ ಸಮಯದಲ್ಲಿ ಅವರ ಪ್ರೇಮ ಕಥೆಯ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. 2021ರಲ್ಲಿ ಕೊನೆಗೂ ಪೋಷಕರ ಬಳಿ ತಮ್ಮ ಪ್ರೀತಿಯನ್ನ ಹೇಳಿಕೊಳ್ತಾರೆ. ಎಲ್ಲಾ ಪ್ರೇಮಿಗಳಂತೆ ಆರಂಭದಲ್ಲಿ ಹೆತ್ತವರು ಪ್ರೀತಿಗೆ ಸಪೋರ್ಟ್ ಮಾಡಲಿಲ್ಲ. ಹೇಗೋ ಪೋಷಕರನ್ನ ಒಪ್ಪಿಸಿ ಕೊನೆಗೆ ಇಬ್ಬರು ತಮ್ಮ ಪ್ರೀತಿ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಆಗಂತೂ ಇಬ್ಬರು ಅನುಭವಿಸಿದ ಮಾನಸಿಕ ಯಾತನೆ ಅಷ್ಟಿಷ್ಟಲ್ಲ, ಯಾಕಂದ್ರೆ ಜನರ ಚುಚ್ಚು ಮಾತು, ವ್ಯಾಪಕ ಟೀಕೆ ಎದುರಿಸಬೇಕಾಗುತ್ತೆ. ಇಂಥ ಟೈಮಲ್ಲಿ ಲವ್ ಬರ್ಡ್ಸ್ಗೆ ಸಿಕ್ಕಿದ್ದೇ ಪೇರೆಂಟ್ಸ್ ಸಪೋರ್ಟ್. ಹೆತ್ತವರ ಸಂಪೂರ್ಣ ಒಪ್ಪಿಗೆಯೊಂದಿಗೆ ಶಿವಂ ದುಬೆ ಮತ್ತು ಅಂಜುಮ್ ಖಾನ್ 2021ರ ಜುಲೈನಲ್ಲಿ ಅದ್ಧೂರಿಯಾಗಿಯೇ ಮದುವೆಯಾಗ್ತಾರೆ. ಶಿವಂ ದುಬೆ ಹಿಂದೂ ಆದರೆ ಅಂಜುಮ್ ಖಾನ್ ಮುಸ್ಲಿಂ ಆಗಿರೋ ಕಾರಣ ಎರಡೂ ಸಂಪ್ರದಾಯದ ರೀತಿಯಲ್ಲೇ ದಾಂಪತ್ಯಕ್ಕೆ ಕಾಲಿಡ್ತಾರೆ. ಅವರ ಮದುವೆಯು ಧಾರ್ಮಿಕ ಭಿನ್ನಾಭಿಪ್ರಾಯವನ್ನು ಮೀರಿದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಅಂಜುಮ್ ಖಾನ್ ಉತ್ತರ ಪ್ರದೇಶ ಮೂಲದವರು, ವೃತ್ತಿಪರ ಮಾಡೆಲ್ ಆಗಿದ್ದವರು, ಕಿರುತೆರೆಯಲ್ಲೂ ಕೂಡ ನಟಿಸಿ ಜನಮನ ಗೆದ್ದವರು. ಅಂಜುಮ್ ಖಾನ್ ಕೆಲವು ಮ್ಯೂಸಿಕ್ ಆಲ್ಬಮ್ಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇನ್ನು ಶಿವಂ ದುಬೆ ಜೊತೆಗೆ ಮದುವೆಯಾದ ಸುಮಾರು 1 ವರ್ಷದ ನಂತರ ಶಿವಂ ದುಬೆ ಮತ್ತು ಅಂಜುಮ್ ಖಾನ್ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಧರ್ಮ ಬೇರೆ ಬೇರೆಯಾದ್ರೂ ಪ್ರೀತಿಗೆ ಯಾವುದೂ ಅಡ್ಡಿಯಾಗಲೇ ಇಲ್ಲ. ದಂಪತಿಯ ಸುಖ ಸಂಸಾರಕ್ಕೆ ಹೆತ್ತವರ ಆಶೀರ್ವಾದ ಕೂಡ ಕಾರಣ ಆಗಿತ್ತು. ಈಗ ಶಿವಂ ದುಬೆ ಕ್ರಿಕೆಟ್ ಜಗತ್ತಿನಲ್ಲಿ ಮಿಂಚುತ್ತಾ ಇದ್ರೆ ಪತ್ನಿ ಅಂಜುಮ್ ಖಾನ್ ಗಂಡನ ಯಶಸ್ಸನ್ನ ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಇನ್ನು ಶಿವಂ ದುಬೆ ಬಗ್ಗೆ ಫ್ಯಾನ್ಸ್ ಕ್ರೇಜ್ ಕೂಡ ಜಾಸ್ತಿ ಆಗಿದೆ. ಗುಜರಾತ್ ಟೈಟನ್ಸ್ ಮತ್ತು ಆರ್ಸಿಬಿ ತಂಡಗಳ ಎದುರು ಶಿವಂ ದುಬೆ ತನ್ನ ಬ್ಯಾಟ್ ಮೂಲಕವೇ ಅಬ್ಬರಿಸಿದ್ದಾರೆ. ತಾನೊಬ್ಬ ಟೀಮ್ ಇಂಡಿಯಾದ ಫ್ಯೂಚರ್ ಕ್ರಿಕೆಟರ್ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಜಾಗಕ್ಕೆ ತಾನೇ ಬೆಸ್ಟ್ ಅನ್ನೋದನ್ನು ತನ್ನ ಪರ್ಫಾರ್ಮೆನ್ಸ್ ಮೂಲಕವೇ ತೋರಿಸಿಕೊಡ್ತಿದ್ದಾರೆ. ಹೀಗಾಗಿ ಶಿವಂ ದುಬೆ ಟೀಮ್ ಇಂಡಿಯಾದ T20 ವಿಶ್ವಕಪ್ ಟೀಮ್ ಸೇರಿದ್ರೂ ಅಚ್ಚರಿ ಏನಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಶಿವಂ ದುಬೆಯ ಕ್ರಿಕೆಟ್ ಜರ್ನಿ ಮತ್ತು ಲೈಫ್ ಸ್ಟೋರಿ. ಪ್ರೀತಿಯ ಜೊತೆಗೆ ಅಭಿಮಾನಿಗಳ ಮನಸ್ಸು ಗೆದ್ದ ಶಿವಂ ದುಬೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.